ಗುರುಜಿ, ವಿವಾಹ ವಿಳಂಬದ ಸಮಸ್ಯೆ ಯಾಕೆ ಉಂಟಾಗುತ್ತೆ ಗುರುಜಿ? ಸಾಮಾನ್ಯವಾಗಿ ನೆನ್ನೆನು ನಾವು ಮದುವೆ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಅದರಲ್ಲಿ ಪ್ರಮುಖವಾಗಿ ಕೆಲವು ದೋಷಗಳ ವಿಚಾರದಲ್ಲೇನು ನಿಮಗೆ ತಿಳಿಸ್ಕೊಡ್ತಾ ಇದೆ. ಆದರೆ ಈ ದೋಷಗಳಿಗಿಂತ ಈ ಕುಜನ ಪ್ರಭಾವಕ್ಕೆ ಒಳಗಾಗಿರುವಂಥವ್ರಿಗೂ ಮದುವೆ ವಿಚಾರದಲ್ಲಿ ಬಹಳಷ್ಟು ವಿಳಂಬ ಆಗುತ್ತೆ. ಕುಜದೋಷ ಇರೋದಿಲ್ಲ ಅವ್ರಿಗೆ. ಕೆಲವೊಂದು ನಿರ್ದಿಷ್ಟ ಒಂದು ಲಗ್ನದಿಂದ ಇರುವಂಥ ಗ್ರಹಗಳ ಫಲವನ್ನು ನಾವು ನೋಡಿ ಕುಜದೋಷ ಇದೆಯೇ ಇಲ್ವಾ ಅಂತ ತಿಳ್ಕೊಳ್ಳುವಂಥದ್ದು ಇರುತ್ತೆ. ಈ ಕುಜ ಲಗ್ನದಿಂದ ಲಗ್ನಾತ್ ಅಂದರೆ ಲಗ್ನದಲ್ಲಿ ಕುಜ ಇರುವುದಾಗಲಿ ಅಥವಾ ಚತುರ್ಭಾವ ಅಥವಾ ಆರನೇ ಮನೆ ಅಥವಾ ಏಳು ಅಷ್ಟಮ ವ್ಯಯಸ್ಥಾನ ಈ ಜಾಗದಲ್ಲಿ ಏನೋ ಕುಜ ಇತ್ತು ಅಂದರೆ ಜಾತಕದ ಕುಂಡಲಿಯಲ್ಲಿ ವಿವಾಹದ ವಿಚಾರಕ್ಕೆ ಕುಜದೋಷ ಅನ್ನುವಂಥದ್ದು ಅನ್ವಯ ಆಗುತ್ತೆ ಅನ್ನುವಂಥದ್ದು ಇರುತ್ತೆ. ಆದರೆ ಕೆಲವೊಂದು ಸ್ವಕ್ಷೇತ್ರ ಆಗ್ಬೋದು ಅಥವಾ ಏನಾದರೂ ಉಚ್ಚಸ್ಥಾನದಲ್ಲಿ ಆಗ್ಬೋದು ಅಥವಾ ಒಂದು ನಿರ್ದಿಷ್ಟ ಕೆಲವೊಂದು ನಕ್ಷತ್ರಗಳಿದೆ ಆ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಅಷ್ಟು ಕುಜದೋಷ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೆ. ಆದರೆ ಇಲ್ಲೇನಾಗುತ್ತೆ, ಈ ಕುಜದೋಷ ಇಲ್ಲದಿದ್ದರೂ ಈಗ ಕುಜ ಪಂಚಮದಲ್ಲಿ ಇರುವಂಥದ್ದಾಗಲಿ ಅಥವಾ ಉಚ್ಚಸ್ಥಾನದಲ್ಲಿದ್ದು ಈ ಕುಜ ಮತ್ತು ಶನಿಯ ಕಾಂಬಿನೇಷನ್ಸ್ ನಾವು ನೋಡಿದಾಗ ಸೊ ಯಾವಾಗ ಆಗುತ್ತೆ ಮದುವೆ ವಿಚಾರದಲ್ಲಿ ಬಹಳಷ್ಟು ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ, ಬೇಗ ಅನುಕೂಲ ಆಗೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಆದರೆ ಈ ಕುಜ ಮತ್ತು ಶನಿ ಏನಾದರೂ ಸಪ್ತಮ ಸ್ಥಾನದಲ್ಲಿದ್ದರು ಅಂತ ಹೇಳಿದ್ರೆ ಅದು 35-40ರವರೆಗೂ ಮದುವೆ ವಿಚಾರದಲ್ಲಿ ಬೇಗನೆ ಕೂಡು ಬರೋದಿಲ್ಲ. ಅದರಿಂದ ಬಹಳ ತಲೆ ಕೆಡಿಸ್ಕೊತಾರೆ. ಪೂಜೆ ಪುನಸ್ಕಾರಗಳು, ಹೋಮ ಹವನಾದಿಗಳು ಯಾವುದೊಂದು ಮಾಡಿದ್ರೂ ಫಲ ಲಭ್ಯ ಆಗೋದಿಲ್ಲ. ಅದಕ್ಕೆ ಕುಜ ಮತ್ತು ಶನಿಯ ಫಲ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೋಬೇಕು. ವಿವಾಹ ಕಾರಕರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಫಲವನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೋಬೇಕಾಗುತ್ತೆ. ಮತ್ತು ಕುಜನ ಫಲ ಹೇಗಿರುತ್ತೆ, ಶುಭ ಫಲವನ್ನು ಕೊಡುತ್ತೋ ಅಶುಭ ಫಲವನ್ನು ಕೊಡುತ್ತೋ, ಅಥವಾ ಶನಿ ಸಪ್ತಮ ಸ್ಥಾನದಲ್ಲಿ ಇದನೋ, ಸಪ್ತಮ ಸ್ಥಾನದಲ್ಲಿದ್ದರೆ ಸಾಮಾನ್ಯವಾಗಿ ಬಹಳಷ್ಟು ಪ್ರಯತ್ನಕ್ಕೆ ಫಲ ಕೊಡಲ್ಲ, ನಿಧಾನ ಮಂದಗತವಾಗಿ ಆಗುತ್ತೆ. ಸೊ ಮನೆಯಲ್ಲೇ ನೋಡೋಣ ಬಿಡು ಮಾಡೋಣ, ಅಥವಾ ಹುಡುಗನಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಅಥವಾ ಮಗಳಿಗೆ ಇಂಟ್ರೆಸ್ಟ್ ಇಲ್ದಿರಂಗೆ ಸಪ್ತಮ ಸ್ಥಾನದಲ್ಲಿ ಶನಿಗ್ರಹ ಒಂದೇ ಇದ್ರೇ ಬಹಳಷ್ಟು ವಿಳಂಬ ಮಾಡುವಂಥದ್ದು ಇರುತ್ತೆ. ಅದರ ಜೊತೆಗೆ ಕುಜನ ಜೊತೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಮತ್ತು ಇದು ಕುಜ ಹೇಗೆ ಫಲ ಕೊಡುತ್ತೆ ಶನಿಯ ಜೊತೆ ಅಂತ ಹೇಳಿದ್ರೆ ಆ ಗ್ರಹದ ರಾಶಿಯಲ್ಲಿದ್ದಂತಹದ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ಇರುತ್ತೆ. ಉದಾಹರಣೆಗೆ ನೋಡಿ, ಈ ಕುಜ ಮತ್ತು ಶನಿ ಲಗ್ನದಲ್ಲೇ ಇತ್ತು ಅಂದರೆ ಅದು ಯಾವುದೇ ಲಗ್ನ ಆಗ್ಬೋದು, ಲಗ್ನದಲ್ಲಿ ಇತ್ತು ಅಂದರೆ ಸಾಮಾನ್ಯವಾಗಿ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ತಾನೇ ಇಷ್ಟ ಇಲ್ಲದಂಥ ರೀತಿಯಲ್ಲೇ ಆಗುತ್ತೆ. ಮದುವೆ ತಾನೇ ಮಾಡ್ಕೊಳ್ಳೋಣ ಬಿಡು, ನೋಡೋಣ ಇನ್ನೊಂದು ನೆಕ್ಸ್ಟ್ ಇಯರ್ ನೋಡೋಣ, ಅಥವಾ ಇನ್ನೊಂದು ವರ್ಷ ನೋಡೋಣ, ಈ ಥರನೇ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅಥವಾ ಕುಜ ಮತ್ತು ಶನಿ ದ್ವಿತೀಯ ಸ್ಥಾನದಲ್ಲಿದ್ದರೆ ಅಂದರೆ ಲಗ್ನದಿಂದ ಎರಡನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಕುಟುಂಬದಿಂದ ತೊಂದರೆಗಳು, ಮದುವೆ ವಿಚಾರಕ್ಕೆ ಏನಾದರೂ ಫೈನಲ್ ಆಗಿರುತ್ತೆ, ಲಾಸ್ಟ್ ಮೂಮೆಂಟಲ್ಲಿ ಕೈ ತಪ್ಪೋಗುವಂಥದ್ದು ಏನೋ ಕಾರಣಾಂತರದಿಂದ, ಈ ಥರ ಪದೇ ಪದೇ ಆಗ್ತಾ ಇರುತ್ತೆ. ಅಥವಾ ಕುಟುಂಬದಲ್ಲಿ ಯಾರಾದರೂ ತೀರೋಗಿರ್ತಾರೆ, ಆ ವರ್ಷ ಮಾಡೋಂಗಿಲ್ಲ. ಸೊ ಈ ಥರ ಸಮಸ್ಯೆಗಳು ಬರುತ್ತೆ. ಅಥವಾ ಕುಜ ಮತ್ತು ಶನಿ ತೃತೀಯ ಸ್ಥಾನದಲ್ಲಿ ಇದ್ದರೆ ದೊಡ್ಡವ್ರಿಗೆ ಆಗಬೇಕು, ಅಥವಾ ತಂಗಿ ಇದ್ದಾಳೆ, ತಂಗಿ ಮದುವೆ ಆಗ್ಬಿಡ್ಲಿ, ಭಾತೃಸ್ಥಾನ ಅಂತ ಹೇಳ್ತೀವಿ ಮೂರನೇ ಮನೆ, ಅಂದರೆ ಅಕ್ಕ ತಂಗಿರಾಗ್ಬೋದು, ಅಣ್ಣ ತಮ್ಮಂದಿರಾಗ್ಬೋದು, ಯಾರೊಬ್ಬರಿಗೂ ಮದುವೆ ವಿಚಾರಕ್ಕೆ ಅವ್ರಿಗೆ ಮೊದಲೇ ಆಗ್ಬಿಡ್ಲಿ, ಆನಂತರ ನಾನು ಮಾಡ್ಕೊತೀನಿ ಅನ್ನುವಂತಹ ರೀತಿಯಲ್ಲಿ ನಿಧಾನ ಆಗುವಂಥದ್ದು ಇರುತ್ತೆ. ಇವತ್ತು ಎಷ್ಟೋ ಜನಗಳಿಗೆ ಇದೇ ಥರ ಆಗಿದೆ. ಈಗ ಮದುವೆ ಮಾಡ್ಕೋಬೇಕಾಗಿರೋಂಥ ಹುಡುಗ ಒಂದು ಮೂರು ಜನ ತಮ್ಮಂದ್ರು ಇರ್ತಾರೆ, ಅಥವಾ ಒಂದು ತಂಗಿ ಇರ್ತಾಳೆ, ಅಥವಾ ಒಂದು ಅಕ್ಕ ಇರ್ತಾರೆ, ಅವ್ರಿಗೋಸ್ಕರ ಮದುವೆ ಅವ್ರಿಗೋಸ್ಕರ ಮಾಡಿ ಒಂದು ವಿಳಂಬ ಆಗುವಂಥದ್ದು ಇರುತ್ತೆ. ಸೊ ಇದನ್ನು ಲೆಕ್ಕಾಚಾರ ಮಾಡುವಂಥದ್ದು ಇರುತ್ತೆ. ಚತುರ್ಭಾವದಲ್ಲಿ ಏನಾದರೂ ಕುಜ ಶನಿ ಕಾಂಬಿನೇಷನ್ಸ್ ಇದ್ದರೆ ನಿಮ್ಮ ಜಾತಕದಲ್ಲಿ, ಅಂಥ ಸಂದರ್ಭದಲ್ಲಿ ಎಜುಕೇಷನ್ಗೋಸ್ಕರ, ಇವತ್ತು ನೋಡಿ ಹೈಯರ್ ಎಜುಕೇಷನ್ಗೋಸ್ಕರ ವಿದೇಶಕ್ಕೆ ಹೋಗಿರ್ತಾರೆ, ವಿದೇಶದಲ್ಲಿ ಓದ್ತಾ ಇರ್ತಾರೆ, ಅಥವಾ ಮೆಡಿಕಲನ್ನು ತೆಗೆದುಕೊಂತಾರೆ. ಈಗ ನಿರ್ದಿಷ್ಟ ಮೆಡಿಕಲ್ ತೊಗೊಂಡ್ರೆ ಇಷ್ಟು ವರ್ಷ ಅಂತ ಇರುತ್ತೆ ಮದುವೆ ವಿಚಾರದಲ್ಲಿ ಅವರು ಎಜುಕೇಷನ್ ಕಂಪ್ಲೀಟ್ ಆಗಿಬಿಡಲಿ ಅಂತೇಳಿ. ಈ ಪಂಚಮ ಸ್ಥಾನ ಮತ್ತು ಅದರ ಜೊತೆಗೆ ಚತುರ್ಭಾವದಲ್ಲಿ ಏನಾದರೂ ಕುಜ ಮತ್ತು ಶನಿ ಕಾಂಬಿನೇಷನ್ಸಲ್ಲಿ ಇದ್ದರೆ ಸೊ ಈ ಥರ ಓದುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಮದುವೆ ವಿಚಾರದಲ್ಲಿ ಬೇಗ ಆಗೋದಿಲ್ಲ ಅಂತ ಹೇಳುತ್ತೆ. ಇನ್ನು ಆರನೇ ಮನೆಯಲ್ಲಿ ಆರೋಗ್ಯ ಮತ್ತು ಏಳನೇ ಮನೆಯಲ್ಲಿ ಸಾಮಾನ್ಯವಾಗಿ ಮದುವೆ ವಿಚಾರದಲ್ಲಿ ತೊಂದರೆ, ಎಂಟನೇ ಮನೆಯಲ್ಲಿದ್ದರೇನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆಗದಿರ ಹೋಗುವಂಥದ್ದಿರುತ್ತೆ. ಈ ಥರ ಒಂದೊಂದು ಮನೆಯಲ್ಲಿ ಒಂದೊಂದು ಗ್ರಹಗಳ ಕಾಂಬಿನೇಷನ್ಸ್ ನಾವು ನೋಡಿ ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಕಾರಣಗಳು ಯಾವುದೇ ಇರಬಹುದು, ಆ ಕಾರಣ ಬರಲಿಕ್ಕೆ ಸಾಧ್ಯ ಆಗುವಂಥದ್ದು ಅಂತ ಹೇಳಿದ್ರೆ ತನುಭಾವ, ದ್ವಿತೀಯ ಸ್ಥಾನ, ಚತುರ್ಭಾವ, ಈ ಒಂದು ಫಲವನ್ನು ಶನಿ ಕುಜನ ಫಲವನ್ನು ಕೊಡುವಂಥದ್ದಿರುತ್ತೆ. ಇದು ಒಂದು ಕಡೆ ಆಯಿತು ಅಂದರೆ ಅದು ಸಾಮಾನ್ಯವಾಗಿ ಏನಾದರೂ ಕುಜ ಮತ್ತು ಶನಿ ಆ ಎರಡರಲ್ಲಿ ಯಾವುದಾದ್ರೂ ಒಂದು ಗ್ರಹ ನೀಚ ಆಗಿದ್ದರೆ, ಉದಾಹರಣೆಗೆ ಅವೆರಡರಲ್ಲಿ ಯಾವುದಾದ್ರೂ ಒಂದು ನೀಚ ಆಗಬೇಕಂತ ಹೇಳಿದ್ರೆ ಈ ದ್ವಿತೀಯ ಸ್ಥಾನ ಏನಾದರೂ ಈ ಮೇಷರಾಶಿಯಾಗಿದ್ದು ಮೇಷರಾಶಿಗೆ ಕುಜ ಸ್ವಕ್ಷೇತ್ರ ಆಗಿರ್ತಾನೆ,
ಶನಿ ನೀಚ ಆಗಿರ್ತಾನೆ ಈ ತರ ಕಾಂಬಿನೇಷನ್ಸ್ ಅಕಸ್ಮಾತ್ ಏನಾದರೂ ಈ ಮಕರ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಮಕರ ಲಗ್ನದಲ್ಲಿ ಅಥವಾ ಕುಂಭ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಮೊದಲಿಗೆ ಮಕರ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಹೇಳ್ತೀನಿ ನೋಡಿ ಸಪ್ತಮ ಸ್ಥಾನ ಅಂತ ಬಂದಾಗ ಈ ಕರ್ಕಾಟಕ ರಾಶಿಗೆ ಕುಜ ಮತ್ತು ಶನಿ ಇಬ್ಬರೂ ಇದ್ದರೆ ಇಲ್ಲಿ ಮದುವೆ ವಿಚಾರದಲ್ಲಿ ವಿಳಂಬ ಒಂದು ಕಾರಣ ಎರಡನೇದು ಸಪ್ತಮ ಸ್ಥಾನದಲ್ಲಿ ಕುಜ ಬಂದು ನೀಚ ಆಗಿಬಿಟ್ಟಿರ್ತಾನೆ ಅಥವಾ ಈ ಕೆಲವು ರಾಶಿ ನಕ್ಷತ್ರಗಳಂತ ನಾವು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಉದಾಹರಣೆಗೆ ಧನುಸು ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಅಷ್ಟಮ ಸ್ಥಾನವಾಗುತ್ತೆ ಅಷ್ಟಮ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಅಷ್ಟ ಕಷ್ಟಗಳೇ ಹೊರತು ಮದುವೆ ನಂತರ ಜೀವನನೂ ಅಷ್ಟು ಸುಖವಾಗಿ ಇರಲಿಕ್ಕೆ ಸಾಧ್ಯ ಇರೋದಿಲ್ಲ ಕುಜ ಮತ್ತು ಶನಿಯ ಕಾಂಬಿನೇಷನ್ಸ್ ಹಾಗೆ ತೊಂದರೆಗಳನ್ನು ಮಾಡುವಂಥದ್ದು ಇರುತ್ತೆ ಓಕೆ ಗುರುಜಿ ಮತ್ತಷ್ಟು ಮಾತನಾಡೋಣ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಉಡುಪಿಯಿಂದ ಕರೆ ಮಾಡಿದ್ದಾರೆ ಶ್ರೀಮತಿ ನಮಸ್ತೆ ಅಮ್ಮ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕು ನನ್ನ ಬಗ್ಗೆ ಕೇಳಬೇಕಿತ್ತು ಓಕೆ ಹುಟ್ಟಿದ ದಿನಾಂಕ ತಿಳಿಸಿ ಅಮ್ಮ 9/8/1983 ಓಕೆ ಹುಟ್ಟಿದ ಸಮಯ ಬೆಳಗಿನ ಜಾವ 4:00 ಓಕೆ ಗುರುಜಿ ಅವರು ಇದ್ದಾರೆ ಅಮ್ಮ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಗುರುಜಿ ಬೆಳಗ್ಗೆ 4:00 ಅಲ್ಲಿ ಹುಟ್ಟಿರೋದಮ್ಮ ಹಾ ಏನ ಮಾಡ್ತಾ ಇದ್ದೀರಿ ಮತ್ತೆ ಅವು ನಾನು ಮನೆಯಲ್ಲೇ ಇರೋದು ನನ್ನ ಮದುವೆ ಬಗ್ಗೆ ಮುಂಚೆ ಕೇಳಿದ್ದೆ ಹಾ ಹಾ ಅದಕ್ಕೆ ಕುಂಭವಿವಾಹ ಮಾಡ್ಲಿಕ್ಕೆ ಕೇಳಿದ್ದೆ ಅದು ಮಾಡಿದ್ದೆ ಹಾ ಹಾ ಮಾಡಿದ ಮೇಲೆ ಯಾವುದನ್ನ ಬಂತ ಬಂದಿತ್ತು ಒಂದು ಬೇರೆ ಕಾಸ್ಟ್ ಬಂದಿತ್ತು ಆಗ್ಬೇಕಂತ ಇದ್ದಿದ್ದೆ ನಾನು ಬೇರೆ ಕಾಸ್ಟ್ ಇದ್ದು ಹಾ ಓಕೆ ಅದು ಏಜ್ ಇದ್ದು ಡಿಫರೆಂಟ್ ಆಗಿ ಆಗ್ಲಿಲ್ವಾ ಅದು ಅದು ನಿಮ್ಗೆ ಹೇಳಿದ್ನಲ್ಲ ಕುಂಭ ವಿವಾಹ ಇದೆಲ್ಲ ರೆಫರ್ ಮಾಡೋದಕ್ಕೆ ನಿಮ್ಗೆ ಆಶ್ಲೇಷ ನಕ್ಷತ್ರ ನಾನು ಇವತ್ತು ಅದರ ಬಗ್ಗೆನೆ ಮಾತನಾಡ್ತಾ ಇದ್ದೆ ನೋಡಿ ಈ ಕುಜ ಮತ್ತೆ ಈ ರಾಹು ಶನಿ ಫಲ ಹೇಗಿರುತ್ತೆ ಅಂದ್ರೆ ನಿಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನಾಧಿಪತಿ ಯಾರು ಗುರು ಗ್ರಹ ಆಗಿರ್ತಾನೆ ಗುರು ಕೇತುವಿನ ಜೊತೆ ಇದ್ದಾನೆ ಮತ್ತೆ ಅದ್ರ ಜೊತೆಗೆ ಕುಜ ನೀಚ ಆಗಿದ್ದಾನೆ ಕುಜ ಯಾವಾಗ ನೀಚ ಆಗ್ತಾನೆ ವಿವಾಹ ಕಾರಕರಲ್ವೇ ಕುಜ ನೀಚ ಆಗಿರೋದ್ರಿಂದ ವಿವಾಹದ ವಿಚಾರದಲ್ಲಿ ವಿಳಂಬ ಆಗುತ್ತೆ ಮತ್ತೆ ನಿಮಗೆ ಶೇಷನಾಗ ಅಲ್ಪಕ ಶೇಷನಾಗ ಪರಿಪೂರ್ಣ ಕಾಲ ಸರ್ಪದೋಷ ಅಲ್ಪ ಇಲ್ಲ ಇಲ್ಲಿ ಯಾಕಂತ ಹೇಳಿದ್ರೆ ರಾಹು ವ್ಯಯಸ್ಥಾನದಲ್ಲಿದ್ದು ಈ ಕೇತು 6ನೇ ಮನೆಯಲ್ಲಿರುವಂಥದ್ದು ಆಗಿರೋದ್ರಿಂದ ಮತ್ತೆ ಎಲ್ಲ ಗ್ರಹಗಳು ಬಂಧಿತವಾಗಿದೆ ಈ ರೀತಿ ಕಾಂಬಿನೇಷನ್ಸ್ ಇರುವಂಥ ಜಾತಕದ ವ್ಯಕ್ತಿ ಆಗಿದ್ದು ಮತ್ತೆ ನಕ್ಷತ್ರದ ಫಲ ಏನು ಹೇಳುತ್ತೆ ಆಶ್ಲೇಷ ನಕ್ಷತ್ರ ನೋಡಿ ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರ ಲೇಟ್ ಮ್ಯಾರೇಜ್ ಬೇಗ ಆಗೋದಿಲ್ಲ ಈ ಕೆಲವೊಂದು ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರನೂ ಹೌದು ಅದನ್ನು ಸಹ ಬೇಗ ಮದುವೆ ವಿಚಾರದಲ್ಲಿ ಆಗೋದಿಲ್ಲ ಹಾಗಾಗಿ ಈ ವರ್ಷದಲ್ಲಿ ಬೇರೆ ನಿಮಗೆ ಗುರುಬಲ ಇಲ್ಲ ಸೊ ಈ ರೀತಿ ಇದ್ದಾಗ ಈ ವರ್ಷದಲ್ಲಿ ಇನ್ನಷ್ಟು ಲೇಟ್ ಆಗಬಹುದು ಅಂತ ಹೇಳುತ್ತೆ ಹಾಗಾಗಿ ನನ್ನಲ್ಲಿ ಕೊರಿಯರೆಲ್ಲ ಯಾವುದನ್ನು ಮುಖಾಂತರವಾಗಿ ಈ ಅನಗಬಂಧನ ಪಾಣಿಗ್ರಹಣ ಯಂತ್ರ ಅಂತ ಸಿಗುತ್ತೆ ನನಗೆ ನಾನು ರೆಡಿ ಮಾಡಿ ಅದನ್ನೆಲ್ಲ ಸಿದ್ಧ ಮಾಡಿ ಅದನ್ನು ಪೂಜೆ ಮಾಡಿ ಹಿಟ್ಟು ಎಲ್ಲರಿಗೂ ಕೊಡ್ತಾ ಇದ್ದೀನಿ ಅದನ್ನು ನೀವು ತೆರೆಸ್ಕೊಳ್ಳುವಂಥ ವ್ಯವಸ್ಥೆ ಮಾಡಿ ಯಾಕಂತ ಹೇಳಿದ್ರೆ ನೋಡಿ ಮದುವೆಗೆ ಯಾವುದೊಂದು ಹಾಕ್ತಾ ಇದ್ದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಂದು ಕುಂಭ ವಿವಾಹ ಅಂತ ಎಲ್ಲೋ ನೀವು ಇದ್ದಂಥ ಜಾಗದಲ್ಲಿ ಮಾಡಿಸಿದಾಗ ಒಂದು ಬರಲಿಕ್ಕೆ ಪ್ರಾರಂಭ ಆಯಿತು ಯಾವುದೋ ಒಂದು ಫೈನಲ್ ಸ್ಟೇಜ್ ಬಂತು ನಿಮಗೂ ಇಷ್ಟ ಆಗಿತ್ತು ಆದರೆ ಇನ್ನ ವಿಳಂಬ ಆಗೋಯಿತು ಸೊ ಇದಕ್ಕೆ ಕಾರಣ ಏನಪ್ಪ ಅಂದರೆ ಅಲ್ಲಿ ಯಾವುದೋ ಒಂದು ಪೂಜೆ ಅದು ಯಾವುದೋ ಒಂದು ರೀತಿಯಲ್ಲಿ ಮಾಡಿದ್ದು ಒಂದು ಫಲ ಕೊಡಲಿಕ್ಕೆ ಹೋಯಿತು ಮತ್ತು ನಿಮಗೆ ಜಾತಕದಲ್ಲಿ ಈ ಫಲ ಹೇಗಿರುತ್ತೆ ಅಂದರೆ ಒಂದು ಎರಡು ಮೂರು ಸಮಸ್ಯೆ ಇದ್ದಾಗ ಒಂದು ಏನೋ ಒಂದು ಪರಿಹಾರ ಮಾಡಿಕೊಂಡಾಗ ಏನೋ ಒಂದು ಮೂವಿಂಗ್ ತೋರಿಸುತ್ತೆ ಆದರೆ ಇಲ್ಲಿ ಶೇಷನಾಗ ಕಾಲ ಸರ್ಪದೋಷ ಕುಜ ನೀಚ ಆಗಿರೋದ್ರಿಂದ ನಿಮಗೆ ಈ ರೀತಿ ಮತ್ತು ನಕ್ಷತ್ರ ದೋಷ ಇರೋದ್ರಿಂದ ಲೇಟ್ ಆಗಿದೆ ಸೊ ಇದಕ್ಕೆ ನಾನು ಕೊಡುವಂತಹ ಒಂದು ಹನಗಬಂಧನ ಪಾಣಿಗ್ರಹಣದಿಂದ ಪರಿಹಾರ ಸಿಗುತ್ತೆ ಮತ್ತು ಸತತವಾಗಿ ಆಶ್ಲೇಷ ನಕ್ಷತ್ರ ಯಾವಾಗ ಬರುತ್ತೋ ಆ ದಿನ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ ಮನೆಯಲ್ಲೇ ಒಂದು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ ಅನುಕೂಲ ಆದಾಗ ಈಗೆಲ್ಲ ಲಾಕ್ಡೌನ್ ಎಲ್ಲ ಇದೆ ಅದು ಮುಗಿಸ್ಕೊಂಡ ನಂತರ ಆಶ್ಲೇಷ ನಕ್ಷತ್ರ ಏನಾದರೂ ಸುಬ್ರಹ್ಮಣ್ಯ ದೇವಸ್ಥಾನ ಇತ್ತು ಅಂದರೆ ಹೋಗಿ ಒಂದು ಹಾಲಿನ ಅಭಿಷೇಕ ಒಂದು ಅರ್ಚನೆ ಅಂತ ಮಾಡಿಸ್ತಾ ಬನ್ನಿ ಈ ರೀತಿ ನೀವು ಸತತವಾಗಿ ಮಾಡ್ತಾ ಬಂದಾಗ ಮದುವೆ ವಿಚಾರದಲ್ಲಿ ಬೇಗನೆ ಕೂಡಿ ಬರಲಿಕ್ಕೆ ಸಾಧ್ಯ ಇರುತ್ತೆ ಬಾ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ವೇದಾವತಿ ಕರೆ ಮಾಡಿದ್ದಾರೆ ನಮಸ್ತೆ ಅಮ್ಮ ನಮ್ ಧ್ವನಿ ಕೇಳಿಸ್ತಾ ಇದೆಯಾ ಅಮ್ಮ ಹಲೋ ಹೇಳಿ ಹ್ಮ್ ಯಾರ ಬಗ್ಗೆ ಕೇಳಬೇಕು ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಅವ್ರ ಹೆಸರು ತಿಳಿಸಿ ಅಮ್ಮ ಹೆಸರು ತೇಜಾವತಿ ಅಂತ ಓಕೆ ಹುಟ್ಟಿದ ದಿನಾಂಕ ತಿಳಿಸಿ 6/1/86 ಹುಟ್ಟಿದ ಸಮಯ 6:50 ಓಕೆ ಗುರುಜಿ ಅವರು ಇದ್ದಾರೆ ಅಮ್ಮ ಮಾತನಾಡಿ ನಮಸ್ತೆ ಅಮ್ಮ ನಮಸ್ತೆ ಅಪ್ಪ 6:05 ಬೆಳಗಿನ ಜಾವನಮ್ಮ ಅಲ್ಲ ಸಂಜೆ 6ನೇ ತಾರೀಕು 1ನೇ ತಿಂಗಳು ಜನವರಿ 86ನೇ ಇಸ್ಪಿ
ಮದುವೆ ಆಗಿದೀಮ್ಮ? ಇಲ್ಲ ಆಗಿಲ್ಲ, ಅದೇ ವಿಳಂಬ ಆಗ್ತಾ ಇದೆಯಾ, ಹಂಗಾಗಿ ಅದನ್ನೇ ಸೇರ್ತಾ ಇದೀವಿ. ಆಗ್ಲಿಮ್ಮ, ಶಕ್ತ ಆಗ್ತಾ ಇಲ್ಲ, ಬರ್ತಾ ಬರಲ್ಲ. ಮದುವೆ ವಿಚಾರಕ್ಕೆ ಏನಾದರೂ ಆಶ್ಲೇಷ ಬಲಿ ಪೂಜೆ ಅಂತ ಮಾಡಿಸಿದ್ರಮ್ಮ? ಮದ್ವೆಗೋಸ್ಕರನೇ ಮಾಡಿಸಿದ್ರ, ಜನರಲ್ ಆಗಿ ಎಲ್ಲ ಕುಟುಂಬ ಸಮೇತ ಮಾಡಿಸಿದ್ರ? ಆಗ್ಲಮ್ಮ, ಈ ಮಗುಗೆ ಮದುವೆ ವಿಚಾರಕ್ಕೆ ವಿಳಂಬ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಯಾಕಂದ್ರೆ ಫಸ್ಟ್ ನಾವು ಯಾವ ಗ್ರಹದ ಫಲ ಈ ಮಗುಗೆ ಮದುವೆ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ದು ತಿಳ್ಕೋಬೇಕು. ಈ ರಾಹು ಮತ್ತೆ ಕೇತುಗಳು ಎಲ್ಲ ಗ್ರಹಗಳು ಬಂಧಿತವಾಗಿದೆ, ಇದು ಕಾಲಸರ್ಪ ದೋಷ ಅಂತ ಹೇಳ್ತೀವಿ. ಈ ಕಾಲಸರ್ಪ ದೋಷ ಒಂದು ಕಾರಣ, ಎರಡನೇದು ಬಂದು ಸಪ್ತಮ ಸ್ಥಾನದಲ್ಲಿ ಮತ್ತೆ ಸಪ್ತಮಾಧಿಪತಿ ಜಾತಕದಲ್ಲಿ ನಾವು ನೋಡೋಕ್ಕೋದ್ರೆ ಯಾವುದೇ ಗ್ರಹಗಳನ್ನು ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಸಮಸ್ಯೆ ಯಾವುದು ಸಮಸ್ಯೆ ಇದೆ, ಈಗ ಆರ್ಥಿಕ ಸಂಕಷ್ಟಗಳು ಇದೆಯೋ ಅಥವಾ ಅನಾರೋಗ್ಯ ಕಾಡ್ತಾ ಇದೆಯೋ, ಇದನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ದ್ವಿತೀಯ ಸ್ಥಾನ ಅಥವಾ ಆರೋಗ್ಯ ಸ್ಥಾನಕ್ಕೆ ಆರನೇ ಮನೆ ನೋಡ್ತೀವಿ. ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ಇವತ್ತು ಮದುವೆ ವಿಚಾರದಲ್ಲಿ ಹುಡುಕ್ತಾ ಇದ್ದೀರಾ ಅಥವಾ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಸಪ್ತಮ ಸ್ಥಾನ ಅಧಿಪತಿ ಅಂದರೆ ಸಪ್ತಮಾಧಿಪತಿ ಯಾರು ಅಂತ ತಿಳ್ಕೋಬೇಕು. ಮತ್ತು ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹಗಳು ಯಾವುದು, ಹೇಗೆ ಫಲಗಳನ್ನು ಕೊಡ್ತಾ ಇದೆ ಅನ್ನುವಂಥ ಲೆಕ್ಕಾಚಾರವನ್ನು ಮಾಡಬೇಕು. ಇಲ್ಲಿ ಮಗಳ ಜಾತಕದಲ್ಲಿ ಒಂದು ಸರ್ಪದೋಷ ಇದೆ, ಎರಡನೇದು ಸಪ್ತಮಾಧಿಪತಿ ನೀಚ ಆಗಿದ್ದಾನೆ. ಸಪ್ತಮಾಧಿಪತಿ ಯಾರು, ಗುರುಗ್ರಹ. ನೀವು ಗಮನಿಸಬಹುದು ಜಾತಕದಲ್ಲಿ ಮಿಥುನ ಲಗ್ನದಲ್ಲಿ ಜನನ ಆಗಿ ಸಪ್ತಮ ಸ್ಥಾನ ಧನುರ್ರಾಶಿ ಆಗಿರೋದ್ರಿಂದ ಧನುರ್ರಾಶಿಯಾಧಿಪತಿ ಗುರುಗ್ರಹ ಆಗಿರ್ತಾನೆ. ಗುರು ಅಷ್ಟಮದಲ್ಲಿ ಅದು ಎಂಟನೇ ಮನೆಯಲ್ಲಿ ನೀಚ ಆಗಿದ್ದಾನೆ, ಎಲ್ಲಿ ಮದುವೆ ಆಗುತ್ತೆ. ಮತ್ತು ಸಪ್ತಮ ಸ್ಥಾನದಲ್ಲಿ ಯಾವ ಗ್ರಹಗಳಿದ್ದಾವೆ ವೈವಾಹಿಕ ಜೀವನ ಸಂಬಂಧಪಟ್ಟಂಥದ್ದು ಅಂತ ನಾವು ನೋಡಿದ್ರೆ, ಈ ಬುಧಾದಿತ್ಯ ಯೋಗ ಶುಕ್ರಾದಿತ್ಯ ಯೋಗ ಇದ್ರೂ ಫಲ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಶುಕ್ರಗ್ರಹನೂ ಬಲಹೀನನಾಗಿದೆ, ಅವನು ವಿವಾಹಕಾರಕ. ಮತ್ತು ರವಿನೂ ಬಲಹೀನನಾಗಿದ್ದಾನೆ. ಬುಧನು ರವಿ ಒಂದು ಫಲ ಕೊಟ್ಟರೇನು, ಬುಧನು ಫಲ ಕೊಡ್ತಾ ಇಲ್ಲ. ಯಾಕಂದರೆ ಶತ್ರುಸ್ಥಾನ ಬುಧನು ಮತ್ತು ಶುಕ್ರಗ್ರಹ ಇರುವಂಥ ಸ್ಥಾನ ಸಪ್ತಮ ಸ್ಥಾನ. ಹಾಗಾಗಿ ಈ ಮಗುಗೆ ನಾನು ಭಾಳ ಜನಕ್ಕೆ ನೋಡಿ ನಾ ಆಗ್ಲೇನು ಕರೆ ಮಾಡಿದ್ರು, ಈ ಇಲ್ಲೋ ಒಂದು ಕಡೆ ಒಂದು ಮೂವಿಂಗ್ಗೆ ಒಂದು ಬೇಗ ಅನುಕೂಲಕ್ಕೋಸ್ಕರ ಈ ಮಗುಗೆ ಗುರು ಶಾಂತಿ ಮತ್ತು ಅದ್ರ ಜೊತೆಗೆ ಈ ಕುಂಭ ವಿವಾಹ ಅಂತ ಮಾಡಬೇಕಾಗುತ್ತೆ. ಇದನ್ನು ನೀವು ಮಾಡಿ ಮದುವೆ ವಿಚಾರದಲ್ಲಿ ಬೇಗ ಆಗುತ್ತೆ. ಈ ವರ್ಷ ಯೋಗ ಇದೆಯಾ ಅಂತ ನಾವು ನೋಡಬೇಕು ಮೊದಲಿಗೆ. ಈ ವರ್ಷದಲ್ಲಿ ಮದುವೆ ಯೋಗ ಇದೆ. 2022 ಏಪ್ರಿಲ್ ತಿಂಗಳವರೆಗೂ ಸಹ ಈ ಮಗುಗೆ ಮದುವೆ ವಿಚಾರದಲ್ಲಿ ಗುರುಬಲ ಇರುತ್ತೆ, ಪ್ರಯತ್ನಕ್ಕೆ ಫಲ ಲಭ್ಯ ಆಗುತ್ತೆ. ಆದರೆ ಅಷ್ಟಮಶನಿ ಅರ್ಧಾಷ್ಟಮಶನಿ ನಡೀತಾ ಇರೋದರಿಂದ ಆದಷ್ಟು ಹತ್ತಿರದಲ್ಲಿ ಯಾವುದಾದ್ರೂ ಹನುಮಂತನ ದೇವಸ್ಥಾನ ಇದ್ದರೆ ಮಂಗಳವಾರ ಒಂದು ಹನುಮಾನ್ ಚಾಲೀಸ ಹೇಳ್ಕೊಳ್ಳೋದು, ಹನುಮಂತನಿಗೆ ವಿಳಿದೆಲೆ ಹಾರವನ್ನು ಕೊಡುವಂಥದ್ದು ಅಥವಾ ಮನೆಯಲ್ಲೇ ಹನುಮಂತನ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು ಮಂಗಳವಾರ ಮಾಡಿದ್ರೆ ವಿವಾಹಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿಂದ ನಿವಾರಣೆ ಆಗಲಿಕ್ಕೆ ಸಾಧ್ಯ ಇರುತ್ತಮ್ಮ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಚಂದ್ರಿಕಾ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮಾ, ನಮ್ ಧ್ವನಿ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು? ನಮ್ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಅವ್ರ ಹೆಸರು ತಿಳಿಸಿ. ಪ್ರಿಯಾ ಬಿ ಅಂತ. ಓಕೆ, ಹುಟ್ಟಿದ ದಿನಾಂಕ ತಿಳಿಸಿ ಮಾ. 19ನೇ ತಾರೀಕು 9ನೇ ತಿಂಗಳು 9ನೇ. ಓಕೆ, ಹುಟ್ಟಿದ ಸಮಯ? ಸಮಯ ಸಂಜೆ 4:40 ಮೇಡಮ್, ಕನ್ಯಾ ರಾಶಿ. ಓಕೆ, ಗುರುಜಿ ಅವ್ರು ಇದ್ದಾರೆ ಅಮ್ಮ, ಮಾತನಾಡಿ, ಪ್ರಶ್ನೆ ಏನಿದೆ? ನಮಸ್ತೆ ಅಮ್ಮ. ಗುರುಜಿ ನಮಸ್ತೆ. ಗುರುಜಿ ಮದ್ವೆಗೆ ನೋಡ್ತಾ ಇದ್ದೀರಾ? ಭಾನುವಾರ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತದ್ದು ಮಗಳು, ಮೇಷರಾಶಿ ಬರುತ್ತೆ. ಇದು 9ನೇ ತಾರೀಕು 9ನೇ ತಿಂಗಳು 9ನೇ ಇಸ್ವಿನ. 19ನೇ ತಾರೀಕು ಗುರುಜಿ. ಎಷ್ಟನೇ ತಾರೀಕು? 19. 19ನೇ ತಾರೀಕು 9ನೇ ತಿಂಗಳು. ಓ ಸರಿಮ್ಮ, 19ನೇ ತಾರೀಕು ಅಂತದ್ದೇ ನೋಡಕ್ ಹೋದ್ರೆ ಆ ದಿನ ಬುಧವಾರ ಉತ್ತರ ನಕ್ಷತ್ರ ಬರುತ್ತಮ್ಮ. ಕನ್ಯಾ ರಾಶಿ ಮದ್ವೆಗೆ ನೋಡ್ತಾ ಇದ್ದೀರಾ? ಸಾಮಾನ್ಯವಾಗಿ 9ನೇ ಇಸ್ವಿದು ಲೇಟ್ ಮ್ಯಾರೇಜ್ ಅಂತ ಹೇಳ್ತಾ ಇರ್ತೇನೆ. ಈ ಮಗುಗೆ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾನೆ, ಮತ್ತೆ ಕೇತು ಇದ್ದಾನೆ. ಅಂದ್ರೆ ಈ ಮಗುಗೆ ಒಳ್ಳೆ ಒಂದು ಸಂಬಂಧ ಹುಡ್ಕೊ ಬರುವಂತದ್ದು ಇದೆ, ಯೋಗ ಚೆನ್ನಾಗಿದೆ. ಆದರೆ ಕೇತು ಜೊತೆ ಇರೋದ್ರಿಂದ ಕೇತು ಏನು ಮಾಡ್ತಾನೆ, ವಿಘ್ನಗಳು ಜಾಸ್ತಿ ಕೊಡುತ್ತೆ. ಈಗ ಯಾವುದೋ ಒಂದು ನೋಡಿರ್ತೀರ, ಏ ಪರವಾಗಿಲ್ಲ, ಹುಡುಗ ಒಂದು ವಿದೇಶದಲ್ಲಿದ್ದಾನೆ ಅಥವಾ ಒಂದು ಒಳ್ಳೆ ಗೌರ್ಮೆಂಟ್ ಅಧಿಕಾರಿಯಾಗಿದ್ದಾನೆ ಅನ್ನೋವಂಥದ್ದು ಅನಿಸುತ್ತೆ, ಒಳ್ಳೆಯ ಒಂದು ಕೂಡು ಬರುತ್ತೆ. ಜಾತಕಗಳು ಏನಾದರೂ ಸಮಸ್ಯೆ ಬರುತ್ತೆ ಅಥವಾ ಒಂದು ಇಷ್ಟ ಇಲ್ದಿರಂಗೆ ಹೋಗುವಂಥದ್ದು, ಈ ರೀತಿ ಪದೇ ಪದೇ ಆಗ್ತಾ ಇದೆಯಾ, ಏನಾದರೂ ನೋಡ್ತಾ ಇದ್ರೆ ಇಲ್ವಾ? ಅದು ಕೇತು ಜೊತೆ. ಆದ್ರೆ ಈ ಮಗುಗೆ ಯೋಗ ಚೆನ್ನಾಗಿದೆ, ನಾನು ನಿಖರವಾಗಿ ಹೇಳಬಹುದು. ಈಗ ಆಗ್ಲೇ ನಾನು ಹೇಳಿದೆ, ಗುರು ಬಂದು ಸಪ್ತಮ ಸ್ಥಾನಾಧಿಪತಿ ನೀಚ ಆಗಿದ್ದ ಅಂತ ಯಾರೋ ಜಾತಕ ವಿವರಣೆ ಕೊಟ್ಟೆ. ಆದ್ರೆ ಈ ಮಗು ಜಾತಕದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ, ಸಪ್ತಮ ಸ್ಥಾನದಲ್ಲಿ ಇದ್ದಾನೆ.
ಅದೊಂದು ಪ್ಲಸ್ ಪಾಯಿಂಟು. ಮತ್ತು ಸಪ್ತಮಾಧಿಪತಿ ಜಾತಕದಲ್ಲಿ ನಾವು ನೋಡೋಕ್ಕೋದ್ರೆ ಚಂದ್ರ ಮತ್ತು ರವಿ ಇಬ್ಬರು ಒಂದೇ ಮನೆಯಲ್ಲಿದ್ದಾರೆ, ಅಂದರೆ ಕನ್ಯಾ ರಾಶಿಯಲ್ಲಿ. ಯಾವಾಗ ಶಶಿ ಒಂದು ಕುಜ ಮತ್ತು ಮಂಗಳ ಇಬ್ಬರೂ ಸಹ ಕುಜ ಮತ್ತು ಚಂದ್ರ ಇಬ್ಬರು ಒಂದೇ ಮನೆಯಲ್ಲಿದ್ದರೇನು ಶುಭ ಫಲವನ್ನು ಕೊಡ್ತಾನೆ, ಮತ್ತು ಚಂದ್ರ ಮತ್ತು ಸೂರ್ಯನು ಒಂದೇ ಮನೆಯಲ್ಲಿದ್ದರೇನು ಅಂದರೆ ಸಪ್ತಮಾಧಿಪತಿನೂ ಅವನೇ ಆಗಿರೋದ್ರಿಂದ ಒಂದು ಯಾವುದಾದ್ರೂ ಐ ಎ ಎಸ್ ಓ ಕೆ ಎಸ್ ಅಥವಾ ಉನ್ನತ ಅಧಿಕಾರದಲ್ಲಿರುವಂತಹ ಒಂದು ಒಳ್ಳೆ ಎಜುಕೇಷನ್ ಮಾಡಿರುವಂತಹ ಹುಡುಗ ಪ್ರಾಪ್ತಿ ಆಗುತ್ತೆ, ಗೌರ್ಮೆಂಟ್ ನೌಕರಿಯಲ್ಲಿರುವಂಥ ಹುಡುಗ ಅಂತಲೂ ಹೇಳುವಂಥ ಜಾತಕ ಆಗಿರುತ್ತೆ. ಸೆಕೆಂಡು, ನಾವು ರವಿ ಒಬ್ಬನ ನಾವು ನೋಡ್ಲಿಕ್ಕೆ ಹೋದರೆ ಬುಧನ ಜೊತೆ ಇರೋದ್ರಿಂದ ಬಿಸ್ನೆಸ್ ಮ್ಯಾನೂ ಸಿಗಬಹುದು, ಯಾಕಂತ ಹೇಳಿದ್ರೆ ಒಳ್ಳೆ ಬಿಸ್ನೆಸ್ಸಲ್ಲಿ ಇರುವಂಥ ವ್ಯಕ್ತಿನೂ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ. ಆದರೆ ಮದುವೆ ವಿಚಾರಕ್ಕೆ ಮೂರು ಕಾರಣ ವಿಳಂಬಕ್ಕೆ, ಏನಪ್ಪ ಅಂತ ಹೇಳಿದ್ರೆ ಒಂದು ಅನಂತ ಅಲ್ಪಕಾಲ ಸರ್ಪದೋಷ, ಅಂದರೆ ಲಗ್ನದಲ್ಲಿ ರಾಹು ಇದ್ದು ಸಪ್ತಮ ಸ್ಥಾನದಲ್ಲಿ ಕೇತು ಇದ್ದಾನೆ, ಒಂದು ಗ್ರಹ ಕುಜ ಆಚೆ ಬಂದ್ಬಿಟ್ಟಿದ್ದಾನೆ, ಅದನ್ನು ಅನಂತ ಅಲ್ಪಕಾಲ ಸರ್ಪದೋಷ ಒಂದು ಕಾರಣ. ಎರಡನೇದು ಬಂದು ಈಗ ಗೋಚಾರದಲ್ಲಿ ಗುರುಬಲ ಇಲ್ಲ, ಮತ್ತು ಅದರ ಜೊತೆಗೆ ಪಂಚಮ ಶನಿ ನಡೀತಾ ಇದೆ. ಮನೆ ಇತ್ತು ಗುರುಬಲ, ಮನೆ 5ನೇ ತಾರೀಕು ಬದಲಾವಣೆ ಆಯಿತು, ಈ ವರ್ಷವೂ ಮದುವೆ ವಿಚಾರದಲ್ಲಿ ವಿಳಂಬ ಆಗುವಂಥದ್ದು ಇರುತ್ತೆ. ಮತ್ತು ನಾನು ಹೇಳಿದಲ್ಲ ಕೇತು ಸಪ್ತಮ ಸ್ಥಾನದಲ್ಲಿ ವಿಘ್ನಗಳನ್ನು ಕೊಡ್ತಾ ಇರ್ತಾನೆ, ಇದಕ್ಕೊಂದು ಕೆಲಸ ಮಾಡಬಹುದು ಸರಳವಾಗಿ, ಏನಪ್ಪ ಅಂದರೆ ಗಣಪತಿನ ಆರಾಧನೆ ಮಾಡ್ಕೊಳ್ಳೋದು, ಈ ಸಂಕಷ್ಟಗಳನ್ನೆಲ್ಲ ಹರ ಮಾಡುವಂಥದ್ದು ಸಂಕಷ್ಟ ಹರ ಮಹಾಗಣಪತಿ ಆರಾಧನೆ. ಒಂದು ಮನೆಯಲ್ಲೇ ಒಂದು ಸ್ವಲ್ಪ ಕಡಲೆಕಾಳನ್ನು ಇಟ್ಟು ಪೂಜೆಯನ್ನು ಮಾಡಿ ಅದನ್ನು ದಾನ ಮಾಡೋದು, ಅಥವಾ ಕಡಲೆಕಾಳನ್ನು ಗಣಪತಿ ದೇವಸ್ಥಾನಕ್ಕೆ ತಿಂಗಳಿಗೆ ಒಂದ್ಸತಿ ಸಂಕಷ್ಟ ಹರ ಚತುರ್ಥಿ, ಈಗ ನೋಡಿ ಇವತ್ತು ಪ್ರದೋಷ ಅಂತ ಹೇಳ್ತೀವಿ, ಈ ಥರ ಒಂದೊಂದು ದಿನ ಒಂದೊಂದು ಫಲವನ್ನು ಕೊಡುವಂಥದ್ದು ಇರುತ್ತೆ ಶಿವನ ಆರಾಧನೆ ಮಾಡುವಂಥದ್ದು. ಹಾಗಾಗಿ ವಿಘ್ನ ನಿವಾರಕ ಅಂತ ಹೇಳಿದ್ರೆ ಯಾರು, ಗಣಪತಿ ಅಲ್ವಾ. ಕೇತುಗೆ ಏನಾದರೂ ಕೇತು ಕೆಟ್ಟಿದ್ದಾನೆ ಜಾತಕದಲ್ಲಿ ಅಂತ ಹೇಳಿದ್ರೆ ಅಥವಾ ಕೇತು ದೇಶ ನಡೀತಾ ಇದ್ದರೆ ನಾನು ಫಸ್ಟ್ ರೆಫರ್ ಮಾಡೋದು ವಿನಾಯಕನ ಗಣಪತಿ. ವಿನಾಯಕ ಅಂದರೆ ಗಣಪತಿ, ಅರೆ ಅಧಿದೇವತೆಗಳು ಆಗಿರ್ತಾನೆ, ಗಣಪತಿ ಆರಾಧನೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಮದುವೆ ವಿಚಾರಕ್ಕೂ ಇದು ಮಾಡ್ಕೋಬೋದು. ಇನ್ನು 90ನೇ ಇಸ್ವಿ ಅಂತ ಹೇಳಿದ್ನಲ್ಲ ಪ್ರಾರಂಭ, ಅದಕ್ಕೆ ನೀವು ಅನುಕೂಲ ಆದರೆ ಒಂದು ಈ ಹನಗಬಂಧನ ಪಾಣಿಗ್ರಹಣ ಯಂತ್ರ, ಯಾಕಂತ ಹೇಳಿದ್ರೆ ನೋಡಿ 84ನೇ ಇಸ್ವಿಯಲ್ಲಿ ಹುಟ್ಟಿರುವಂಥವ್ರಿಗೆ, ಯಾಕಂದರೆ ಅದು ಸಕ್ಸಸ್ಫುಲ್ ತಂದು ಕೊಟ್ಟಿರುವಂಥದ್ದು ನನ್ನ ಅನುಭವದ ಮಾತು. 84ನೇ ಇಸ್ವಿಯಲ್ಲಿ ಹುಟ್ಟಿರುವಂಥವ್ರು, 90ನೇ ಇಸ್ವಿ ಹುಟ್ಟಿರುವಂಥವ್ರು, 89ನೇ ಇಸ್ವಿ ಇಲ್ಲಿ ಅಂದರೆ 89ನಲ್ಲಿ ಹುಟ್ಟಿರುವಂಥ ಇಸ್ವಿಯಲ್ಲಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ನಾನು ಈ ಅನಗಬಂಧನ ಅಂತ ಕೊಟ್ಟನಲ್ಲ, ಈ ಪಾಣಿಗ್ರಹಣ ಅನಗಬಂಧನ, ಅದು ಒಳ್ಳೆ ರಿಸಲ್ಟ್ ಬಂದ್ಬಿಟ್ಟಿದೆ. ವಿದೇಶದಲ್ಲಿ ಇರುವಂಥ ಮಕ್ಕಳು ಇವತ್ತು 89ನೇ ಇಸ್ವಿಯಲ್ಲಿ ಹುಟ್ಟಿದ್ದಾರೆ, 90ನೇ ಇಸ್ವಿಯಲ್ಲಿ ಹುಟ್ಟಿದ್ದಾರೆ, ಅವ್ರಿಗೆಲ್ಲ ಸ್ವಲ್ಪ ಲೇಟ್ ವಿವಾಹ. ಅಂಥವ್ರು ಫಾರಿನಲ್ಲಿದ್ದರೂ ಇಲ್ಲಿ ಹುಡುಕಿ ಯಾವುದೋ ಒಂದು ಫೈನಲ್ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಅಂತಹ ಒಂದು ಒಳ್ಳೆ ರಿಸಲ್ಟ್ ಬಂದಿರುವಂಥದ್ದು ಈ ಅನಗಬಂಧನ ವಿಷ್ಣು ಬಂಧನ ಆಗಿದೆ. ಸೊ ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು, ಅಥವಾ ಸರಳವಾಗಿ ಗಣಪತಿ ಆರಾಧನೆ. ಈಗಾಗಲೇ ನೀವು ಏನಾದರೂ ಆಶ್ಲೇಷ ಬಲಿ ಪೂಜೆ ಮಾಡಿದರೆ ಒಳ್ಳೆಯದು, ಅಥವಾ ಒಂದು ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕ 3 ತಿಂಗಳಿಗೊಂದ್ಸತಿ ಮಾಡಿಸಿ ಒಳ್ಳೆಯದಾಗುತ್ತಮ್ಮ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ, ನೋಡೋಣ. ಪಿರಿಯಾಪಟ್ಟಣದಿಂದ ಕರೆ ಮಾಡಿದರೆ ಪವಿತ್ರ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನನ್ನ ಅಕ್ಕನ ಬಗ್ಗೆ ಕೇಳಬೇಕಿತ್ತು. ಅವ್ರ ಹೆಸರು ತಿಳಿಸಿ ಅಮ್ಮ. ರಂಜಿತ ಅಂತ. ಓಕೆ, ಹುಟ್ಟಿದ ದಿನಾಂಕ 1994. ಓಕೆ, ಸಮಯ ತಿಳಿಸಿ ಅಮ್ಮ. 7:00 PM. ಓಕೆ, ಗುರುಜಿ ಅವರು ಇದ್ದಾರೆ ಅಮ್ಮ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಸರ್, ನನ್ನ ಹೆಸರು ಪವಿತ್ರ ಅಂತ. ಇದು ಅಕ್ಕನ ಬಗ್ಗೆ ಕೇಳಬೇಕಿತ್ತು. 7:00 ಅಂತ ಹೇಳಿದ್ರೆ ಬೆಳಗ್ಗೆನಾ? ಅಲ್ಲ, ಸಂಜೆ. PM ಸಂಜೆ, ಅವತ್ತು ಬುಧವಾರ ಪೂರ್ವ ಷಡ ನಕ್ಷತ್ರ ಬರುತ್ತೆ. ಧನುಸ್ಸು ರಾಶಿ. ಏನು ಕೇಳ್ಬೇಕಿತ್ತಮ್ಮ ಈ ಮಗುಗೆ? ಅವ್ರ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಸರ್. ಮದ್ವೆಗೆ ನೋಡ್ತಾ ಇದ್ದಾರಾ? ನೋಡ್ತಿದ್ದೀವಿ. ಈ ಮಗು ಏನಾದ್ರೂ ಗೌರ್ಮೆಂಟ್ ಕೆಲ್ಸಕ್ಕೆ ಏನಾದ್ರೂ ಅಪ್ಲೈ ಮಾಡಿದ್ಲಮ್ಮ? ಇಲ್ಲ ಸರ್, ಅವ್ರು ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಯೋಗ ಚೆನ್ನಾಗಿತ್ತು, ಹಾಗಾಗಿ ಟೀಚರ್ ಅಥವಾ ಇನ್ನತ ವೃತ್ತಿಯಲ್ಲಿರುವಂತಹ ಗೌರ್ಮೆಂಟ್ ವೃತ್ತಿಯಲ್ಲಿರುವಂತಹ ಹುಡುಗ ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ. ಆದರೆ ಈ ಮಗು ಜಾತಕದಲ್ಲಿ ಮದುವೆ ವಿಳಂಬಕ್ಕೆ ಕಾರಣ ಅಂತ ಹೇಳಿದ್ರೆ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲೇ ಇದ್ದಾರೆ, ಆದರೆ ಗೋಚಾರದಲ್ಲಿ ಅಂದರೆ ನಮಗೆ ಎರಡು ವಿಚಾರಗಳನ್ನು ಮದುವೆ ವಿಚಾರದಲ್ಲಿ ತಿಳ್ಕೋಬೇಕು. ಒಂದು, ಜಾತಕದಲ್ಲಿ ಏನಾದರೂ ದೋಷಗಳಿದೆಯೋ ಅಂತ ಒಂದು ತಿಳ್ಕೊಳ್ಳೋದು. ಎರಡನೇದು, ಯಾವುದೊಂದು ದೋಷ ಇಲ್ಲದಂಥ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಮದುವೆ ವಿಚಾರದಲ್ಲಿ ಗುರುಬಲ ಇದೆಯೋ ಅಥವಾ ಶನಿ ಬಲ ಇದೆಯೋ, ಹೇಗಿದೆ ಈ ವರ್ಷ ಆಗುತ್ತೋ ಅನ್ನುವಂಥದ್ದನ್ನು ನಾವು ಗೋಚಾರ ಅಂದರೆ ಈ ಪ್ರೆಸೆಂಟು, ಈ ವರ್ಷ ಹೇಗಿರುತ್ತೆ ಮತ್ತು ಬರೋ ವರ್ಷ ಹೇಗಿರುತ್ತೆ, ಸೊ ಇದನ್ನು ಲೆಕ್ಕಾಚಾರ ಮಾಡ್ತೀವಲ್ವಾ, ಅದನ್ನು ನಾವು ಗೋಚಾರದ ಫಲ ಅಂತ ಹೇಳ್ತೀವಿ. ಈಗ ಮೊನ್ನೆ ಗುರು ಬದಲಾವಣೆ ಆಯಿತು, ಗುರು ಬದಲಾವಣೆ ಆದಮೇಲೆ ಎಷ್ಟೋ ಜನಕ್ಕೆ ಒಳ್ಳೆಯದು ಆಗಿದೆ, ಮತ್ತು ಕೆಲವೊಂದು ಮದುವೆ ವಿಚಾರದಲ್ಲಿ ಕೂಡ ಬಂದಿದೆ. ಸೊ ಕೆಲವರಿಗೆ ಮದುವೆ ವಿಚಾರದಲ್ಲಿ ಸೆಟ್ಟಾಗಿರೋದು ಕ್ಯಾನ್ಸಲ್ ಆಗಿರೋದು ನಾವು ನೋಡ್ತಾ ಇದ್ವಿ, ಯಾಕಂದರೆ ಗುರು ಬದಲಾವಣೆಯಿಂದ ಗುರುಬಲ ಕಳ್ಕೊಂಡ್ರೆ ಅಂದರೆ ಫಲ ಕೊಡೋದಿಲ್ಲ. ಈ ಮಗುಗೂ ಗುರುಬಲ ಇತ್ತು,
ಈಗ ಪ್ರೆಸೆಂಟ್ ಗುರು ಬದಲಾವಣೆ ಆಯ್ತಲ್ವಾ, ಮತ್ತೆ ಅದ್ರ ಜೊತೆಗೆ ಸಡೆ ಸಾತ್ ಶನಿ ಅಂತ ನಡೀತಾ ಇದೆ. ಈ ಮಗುಗೆ 2022 ಏಪ್ರಿಲ್ ಕಳಿಬೇಕು. ಅಲ್ಲಿವರೆಗೂ ಮದುವೆ ವಿಚಾರದಲ್ಲಿ ನಾನಾ ರೀತಿಯಲ್ಲಿ ತೊಂದರೆಗಳು ಬರ್ತಾ ಇರುತ್ತೆ. ಆ ಮಧ್ಯಕಾಲದಲ್ಲಿ ಯಾವುದೇ ತೊಂದರೆ ಇಲ್ದಿರ ಬೇಗ ಕೂಡ ಬರಲಿ ಅಂತೇಳಿ ಯಾವಾಗಲೂ ಹನುಮಂತನ ಆರಾಧನೆ ಒಂದು ಶನಿವಾರ, ಒಂದು ಗುರುವಾರ ಗುರುದೇವರ ಆರಾಧನೆ, ಪೂಜೆ ಪುನಸ್ಕಾರಗಳು, ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು ಇದನ್ನು ರೂಢಿಯಲ್ಲಿ ಇಟ್ಕೋಬೇಕು. ಒಂದು ಕನಕ ಪುಷ್ಯರಾಗ ಅಂತ ಬರುತ್ತೆ ಈ ತೋರೋ ಬೆರಳಿಗೆ ಧಾರಣೆ ಮಾಡ್ಕೊಳ್ಳೋಕ್ಕೆ, ಏಕೆಂದರೆ ಲಗ್ನಾಧಿಪತಿ ರಾಷ್ಟ್ರಾಧಿಪತಿ ಬುಧಗ್ರಹನೇ ಆಗಿರ್ತಾನೆ, ಈ ಗುರುಗ್ರಹ ಆಗಿರ್ತಾನೆ. ಬುಧ ಬಂದು ಸಪ್ತಮಾಧಿಪತಿ, ಗುರುಗ್ರಹ ಬಂದು ಲಗ್ನಾಧಿಪತಿ ರಾಷ್ಟ್ರಾಧಿಪತಿ. ಹಾಗಾಗಿ ಆತ ಅಷ್ಟಮದಲ್ಲಿ ಬಲಹೀನನಾಗಿದ್ದಾನೆ. ಅಂದರೆ ಅಷ್ಟಮ ಅಂತ ಹೇಳಿದ್ರೆ ಜಾತಕದಲ್ಲಿ ಈ 8ನೇ ಮನೆಯಲ್ಲಿ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಸೊ ಅಂಥ ಸಂದರ್ಭದಲ್ಲಿ ಬೇಗ ಗುರುಬಲ ಇಲ್ದಿದ್ದಂಥ ಸಂದರ್ಭದಲ್ಲಿ ಬೇಗ ಫಲ ಲಭ್ಯ ಆಗೋದಿಲ್ಲ. ಹಾಗಾಗಿ ಯಾವಾಗಲೂ ಹೆಣ್ಣು ಮಕ್ಕಳು ಎಡಗೈ ತೋರೋ ಬೆರಳಿಗೆ ಕನಕ ಪುಷ್ಪರಾಗವನ್ನ ಧರಿಸೋದು ಬಹಳ ಒಳ್ಳೆಯದು. ವಿಳಂಬದ ಸಮಸ್ಯೆನ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ನಾನು ಆವಾಗಲೇ ಮಾತನಾಡ್ತಾ ಇದ್ವಿ. ಈ ಕುಜ ಮತ್ತು ಶನಿ ಕಾಂಬಿನೇಷನ್ಸ್ ಇರುವಂಥವ್ರಿಗೆ ವಿವಾಹದ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ. ಮತ್ತು ಕುಜ ಏನಾದರೂ ಅಷ್ಟಮ ಅಥವಾ ಸಪ್ತಮ ಸ್ಥಾನದಲ್ಲಿದ್ದರೆ ಅಥವಾ ವ್ಯಯಸ್ಥಾನದಲ್ಲಿದ್ದರೆ ಎಷ್ಟು ಫಲ ಕೊಡುತ್ತೆ ಅನ್ನುವಂಥದ್ದು ಇರುತ್ತೆ. ಸಪ್ತಮ ಸ್ಥಾನ ಮತ್ತು ಅಷ್ಟಮದಲ್ಲಿ ಇರುವಂಥ ಸಂದರ್ಭದಲ್ಲಿ ಬಹಳ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಸಿಗೋದಿಲ್ಲ. ಅಂದರೆ ಮದುವೆ ವಿಚಾರದಲ್ಲಿ ಬಹಳ ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಸೆಟ್ ಆದರೂ ಯಾರಾದರೂ ತಲೆ ಕೆಡಿಸ್ಬಿಡ್ತಾರೆ, ಈ ಕುಜದೋಷ ಪೈ ಒಳ್ಳೆ ಮನೆಯಲ್ಲಿ ಹುಡುಗಿಗೆ ಬೇಡ ಅನ್ನುವಂಥ ಮನಸ್ಥಿತಿಗೆ ಹೋಗ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ನೀವು ಈ ನಕ್ಷತ್ರದಲ್ಲಿ ನಾನು ಹೇಳಿರುವಂಥ ನಕ್ಷತ್ರ ಆಗಿದ್ದರೆ ಅಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಕುಜದೋಷ ಅನ್ವಯ ಆಗೋದಿಲ್ಲ. ಮತ್ತು ಅದ್ರ ಜೊತೆಗೆ ಕುಜ ಈ ಸಪ್ತಮ ಸ್ಥಾನದಲ್ಲಿದ್ದರೆ ವಿಳಂಬವಾಗುತ್ತೆ, ಬೇಗ ಆಗೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಈಗ ಮೇಷರಾಶಿ ಮತ್ತು ಅದರ ಜೊತೆಗೆ ವೃಶ್ಚಿಕ ರಾಶಿಯಲ್ಲಿ ಇರುವಂಥದ್ದಾಗಲಿ ಅಥವಾ ಶನಿಯ ಮನೆ ಯಾವುದು ಮಕರ ರಾಶಿಯಲ್ಲಾಗಲಿ ಏನಾದರೂ ಸಪ್ತಮ ಸ್ಥಾನವಾಗಿದ್ದು ಕುಜ ಏನಾದರೂ ಇತ್ತು ಅಂದರೆ ಅವರಿಗೆ ಕುಜದೋಷ ಇರೋದಿಲ್ಲ, ಆದರೆ ವಿಳಂಬವಾಗುತ್ತೆ, ಬೇಗ ಮದುವೆ ವಿಚಾರದಲ್ಲಿ ಅನುಕೂಲ ಆಗೋದಿಲ್ಲ, ಸೆಟ್ ಆಗೋದಿಲ್ಲ. ಅಥವಾ ಸೆಟ್ ಆದರೂ ಸಹ ಮುಂದಕ್ಕೆ ಹೋಗ್ತಾನೆ ಇರುತ್ತೆ, ಮದುವೆ ಫಿಕ್ಸ್ ಆಗಿರುತ್ತೆ, ಈ ವರ್ಷ ಮಾಡ್ಕೊಳ್ಳೋಣ ಅಂದ್ಕೊಂತೀರ. ಈಗೆಲ್ಲ ಕೋವಿಡ್ ಇದೆ, ಜನ ಸೇರಬಾರ್ದು, ಅದು ಇದು ಎಲ್ಲ ಇರುತ್ತಲ್ವಾ, ಅದಕ್ಕೆ ಬೇಡ ಈ ವರ್ಷ ಬಿಟ್ಟುಬಿಡೋಣ, ಬರೋ ವರ್ಷ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಳ್ಳುವಂಥದ್ದು ಈ ಥರ ಮುಂದಕ್ಕೆ ಹೋಗ್ತಾ ಇರುತ್ತೆ. ಮತ್ತು ಈ ವರ್ಷದಲ್ಲಿ ಒಳ್ಳೆ ಡೇಟ್ಗಳು ಇಲ್ಲ, ಯಾಕಂತ ಹೇಳಿದ್ರೆ ಸರಿಯಾದಂಥದ್ದು ಈ ಬೆಳೆ ಈ ಕೆಲವೊಂದೆಲ್ಲ ಈ ವರ್ಷಫಲ ಅಂತ ಹೇಳಿದೆ, ಈ ಬೆಳೆಯುವಂಥ ರೈತರು ಆಹಾರ ಆಗಬಹುದು, ಅದು ಬೆಳೆ ಹೇಗಿರುತ್ತೆ, ಮತ್ತು ಮದುವೆ ವಿಚಾರಕ್ಕೆ ಹೇಗಿರುತ್ತೆ, ರಾಜಕೀಯ ವಿಚಾರದಲ್ಲಿ ಹೇಗಿರುತ್ತೆ ಅಂತ. ಕುಜನೇ ರಾಜ ಆಗಿರ್ತಾನೆ, ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಸರಿಯಾಗಿರೋದು ಸಿಗೋದಿಲ್ಲ, ಡೇಟ್ಗಳೂ ಸರಿಯಾದಂಥದ್ದು ಸಿಗೋದಿಲ್ಲ ಅಂತಲೂ ವರ್ಷ ಭವಿಷ್ಯದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಸಹ ಈ ಕುಜ ಏನಾದರೂ ಸಪ್ತಮ ಸ್ಥಾನದಲ್ಲಿ ಈ ರಾಶಿಗಳಲ್ಲಿ ಇದ್ರೇನು ವಿಳಂಬವಾಗುತ್ತೆ ಅಂತ ಹೇಳುತ್ತೆ. ಮತ್ತು ಯಾವುದೇ ಸಪ್ತಮ ಸ್ಥಾನದಲ್ಲಿದ್ದು ಈ ನಾನು ಹೇಳುವಂಥ ನಕ್ಷತ್ರಗಳು ಆಗಿದ್ದರೆ ಅದರಲ್ಲಿ ಪ್ರಮುಖವಾಗಿ ಈ ಅಶ್ವಿನಿ ನಕ್ಷತ್ರ, ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು, ಮತ್ತು ಮೃಗಶಿರ ನಕ್ಷತ್ರ, ಮತ್ತು ಪುನರ್ವಸು, ಪುಷ್ಯ ನಕ್ಷತ್ರ, ಮತ್ತು ಆಶ್ಲೇಷ ನಕ್ಷತ್ರ, ಆಶ್ಲೇಷ ನಕ್ಷತ್ರನೂ ಅನ್ವಯ ಆಗುತ್ತೆ ಇದು ತಿಳ್ಕೋಬೇಕು. ಆಶ್ಲೇಷ ನಕ್ಷತ್ರ, ಸ್ವಾತಿ, ಅನುರಾಧ ನಕ್ಷತ್ರ, ಮತ್ತು ಅದರ ಜೊತೆಗೆ ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ, ಶ್ರವಣ, ಉತ್ತರಾಭಾದ್ರ, ರೇವತಿ, ಈ ನಕ್ಷತ್ರದಲ್ಲಿ ಯಾರು ಜನನವಾಗಿದ್ದರೆ ಅಂಥವರಿಗೆ ಕುಜ ಉಚ್ಚ ಸ್ಥಾನದಲ್ಲಿರಲಿ ಅಥವಾ ನೀಚ ಸ್ಥಾನದಲ್ಲಿರಲಿ ಅಥವಾ ಯಾವುದೇ ಒಂದು ಮನೆಯಲ್ಲಿ ಸಪ್ತಮ ಸ್ಥಾನದಲ್ಲಿದ್ದರೂ ಅಷ್ಟು ಕುಜ ಪರಿಣಾಮ ಬೀಳೋದಿಲ್ಲ. ಅಂದರೆ ಅದರ ಪ್ರಭಾವ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋಂಥದ್ದು ಲೆಕ್ಕಾಚಾರ ಇರುತ್ತೆ. ಪರ್ಸೆಂಟೇಜ್ ಕೊಡ್ತೀವಿ ನಾವು, ಒಂದು 25% ಇದೆಯಾ ಅಥವಾ 50% ಕುಜದೋಷ ಇದೆಯಾ ಅಥವಾ 100% ಕುಜದೋಷ ಇದೆಯಾ ಅಂತ ಲೆಕ್ಕಾಚಾರ ಮಾಡ್ತೀವಿ. ಅದಕ್ಕೆ ನಾವು ಏನು ಮಾಡ್ತೀವಿ, ವಧುವಿಗೆ 50 ಭಾಗದ ಒಂದು ಕುಜದೋಷ ಇತ್ತು ಅಂದರೆ ವರನಿಗೆ 100% ಕುಜದೋಷ ಇದ್ದರೆ ಉಡುಗೆ ಮದುವೆ ಮಾಡಿದ್ರೆ ಭಾಳ ಚೆನ್ನಾಗಿರ್ತಾರೆ. ಹಾಗಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಯಾವುದೇ ಒಂದು ಕುಜದೋಷಕ್ಕೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಈಗಾಗಲೇ ಮದುವೆ ವಿಚಾರಕ್ಕೆ ವಿಳಂಬ ಆಗ್ತಾ ಇದೆ ಅಂತ ಹೇಳಿದ್ರೆ ಪರಿಹಾರವನ್ನು ಏನು ಮಾಡ್ಕೋಬಹುದು, ಈಗ ಕುಜ ಮತ್ತು ಶನಿ ಇರುವಂಥ ಕಾಂಬಿನೇಷನ್ಸ್ ಆಗಿದೆ ಈಗ ಇರುವಂತಹ ನಿಮ್ಮ ಜಾತಕದಲ್ಲಿ ಅಂದ್ಕೊಳ್ಳಿ. ಅಂದರೆ ಕುಜ ಸಪ್ತಮ ಸ್ಥಾನದಲ್ಲಿ ಶನಿಯ ಜೊತೆ ಇರೋದಾಗಲಿ ಅಥವಾ ಶನಿ ಒಬ್ಬನೇ ಸಪ್ತಮ ಸ್ಥಾನದಲ್ಲಿದ್ದರೂ ವಿವಾಹದ ವಿಚಾರದಲ್ಲಿ ಸಮಸ್ಯೆನೇ, ಬೇಗ ಅನುಕೂಲ ಆಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ ತಿಳ್ಕೋಬೇಕು. ಯಾಕಂತ ಹೇಳಿದ್ರೆ ಯಾವುದು ನಕ್ಷತ್ರ ನಾಮ ನಕ್ಷತ್ರ ಅಂತ ಇರುತ್ತೆ. ಈಗ ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಇತ್ತು ನಿಮಗೆ ಅಂತ ಹೇಳಿದ್ರೆ ಜನ್ಮ ನಕ್ಷತ್ರಕ್ಕೆ ಅನ್ವಯ ರೀತಿಯಲ್ಲಿ ನಾನು ಹೇಳುವಂಥ ಪರಿಹಾರವನ್ನು ಮಾಡ್ಕೋಬೇಕು. ಅಥವಾ ಡೇಟ್ ಆಫ್ ಬರ್ತ್ ಇರೋದಿಲ್ಲ, ಕೆಲವರು ಬರ್ದು ಕೊಟ್ಟಿರಲ್ಲ, ಎಲ್ಲೋ ಹಳ್ಳಿಯಲ್ಲಿ ಹುಟ್ಟಿರ್ತಾರೆ, ಅದು ನೆನಪಿರಲ್ಲ,
ಈ ರೀತಿ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ನಾಮ ನಕ್ಷತ್ರಕ್ಕೆ ಅಂದ್ರೆ ನಾಮ ನಕ್ಷತ್ರ ಅಂದ್ರೆ ಈಗ ಪ್ರಸ್ತುತ ಪ್ರೆಸೆಂಟ್ ಕರೀತಾ ಇದ್ದೀರಲ್ವಾ ಆ ಹೆಸರು ಯಾವುದು ಅಂತ ತಿಳ್ಕೊಂಡು ಆ ಹೆಸರಿಗೆ ಮೊದಲಕ್ಷರ ಯಾವ ನಕ್ಷತ್ರಕ್ಕೆ ಅನ್ವಯ ಆಗುತ್ತೆ ಅನ್ನುವಂಥದ್ದನ್ನ ತಿಳ್ಕೊಬೇಕು ಮತ್ತೆ ಯಾವ ಪಾದ ಯಾವ ರಾಶಿ ಅಂತ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಜನ್ಮ ನಕ್ಷತ್ರ ಇದ್ರೆ ಆ ಜನ್ಮ ನಕ್ಷತ್ರಕ್ಕೆ ಮಾಡಬೇಕಾಗುತ್ತೆ. ಕೆಲವರಿಗೆ ಏನಾಗುತ್ತೆ ನಾಮ ನಕ್ಷತ್ರ ಅಂತ ಒಂದು ಇರುತ್ತೆ, ಜನ್ಮ ನಕ್ಷತ್ರ ಅಂತ ಇನ್ನೊಂದು ನಕ್ಷತ್ರ ಇರುತ್ತೆ. ಹಾಗಿದ್ದಾಗ ಎರಡರಲ್ಲಿ ಯಾವುದು ಮಾಡಬೇಕು ಅಂತ ಗೊಂದಲ ಆಗುತ್ತೆ. ಹಾಗಾಗಿ ನಿಮಗೆ ಕನ್ಫರ್ಮ್ ಆಗಿ ಜನ್ಮ ನಕ್ಷತ್ರ ಅದು ನೀವು ಹುಟ್ಟಿರುವಂಥ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದ್ದು ಆ ನಕ್ಷತ್ರ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನೀವು ನಾನು ಹೇಳೋ ಪರಿಹಾರವನ್ನು ಮಾಡ್ಕೋಬೇಕು. ಅದು ಏನು ಸಮಸ್ಯೆಗೆ ಅಂದರೆ ಮದುವೆ ವಿಚಾರಕ್ಕೆ, ಅದು ಸಪ್ತಮ ಸ್ಥಾನದಲ್ಲಿ ಕುಜ ಮತ್ತು ಶನಿ ಇರುವುದಾಗಲಿ ಅಥವಾ ಶನಿ ಒಬ್ಬನೇ ಸಪ್ತಮ ಸ್ಥಾನದಲ್ಲಿದ್ದರೆ ವಿವಾಹದ ವಿಚಾರದಲ್ಲಿ ಬೇಗ ಅನ್ವಯ ಆಗೋದಿಲ್ಲ. ಹಾಗಾಗಿ ನಿಮ್ಮ ನಕ್ಷತ್ರ ಯಾವುದೇ ಆಗಲಿ ಆ ನಕ್ಷತ್ರ ದಿವಸ ಕಂಪಲ್ಸರಿ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಸ್ವಲ್ಪ ತೊಗರಿ ಕಾಳು, ಬೇಳೆ ಸಿಗೋದು ಅಷ್ಟು ಸ್ವಲ್ಪ ಎಲ್ಲ ಕಡೆ ಸಿಗುತ್ತೆ, ಕಾಳುಗಳು ಸಿಗೋದು ಕಡಿಮೆ, ತೊಗರಿ ಕಾಳು ಮತ್ತು ಕಪ್ಪು ಎಳ್ಳು, ಒಂದು ಕಪ್ಪು ವಸ್ತ್ರ ಮತ್ತು ಅದರ ಜೊತೆಗೆ ಇನ್ನೊಂದು ಮೆರೂನ್ ಕಲರ್ ವಸ್ತ್ರ, ಈ ನಾಲ್ಕು ವಸ್ತುಗಳನ್ನು ತೆಗೆದುಕೊಂಡು ಮನೆಯಲ್ಲೇ ಇಟ್ಟು ಪೂಜೆ ಮಾಡಿ ತಿಂಗಳಿಗೆ ಒಂದು ಸತಿ ಈ ನಕ್ಷತ್ರದಲ್ಲಿ ನೀವು ಪೂಜೆ ಮಾಡಿರುವಂಥದ್ದು ನೆಕ್ಸ್ಟು ನಕ್ಷತ್ರ ದಿವಸ ಅದನ್ನು ತೆಗೆದುಕೊಂಡೋಗಿ ಪುರೋಹಿತರಿಗೆ ಯಾರಿಗಾದರೂ ದಾನ ಕೊಡುವಂಥದ್ದು ಅಥವಾ ಕುಜ ಪೀಡಾ ಪರಿಹಾರ ಮಂತ್ರ ಮತ್ತು ಈ ಶನಿ ಪೀಡಾ ಪರಿಹಾರ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅವರ ಜನ್ಮ ನಕ್ಷತ್ರ ದಿವಸ ಒಂದು 54 ಸತಿ ಮದುವೆ ವಿಚಾರಕ್ಕೆ ವಿಳಂಬ ಆಗುವಂಥದ್ದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇರುತ್ತೆ. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀನಿವಾಸ.